ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸಹ ರಾಶಿ ಭವಿಷ್ಯ ಬಹಳಷ್ಟು ಮುಖ್ಯ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಘಟನೆಗಳು ನಡೆಯುತ್ತೆ ಅಂತ ತಿಳಿಬೇಕು ಅಂತಂದ್ರೆ ನೀವು ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ಬಹಳಷ್ಟು ಒಳ್ಳೆಯದೇ ಆಗುತ್ತೆ ಮುಖ್ಯವಾಗಿ ಅವರ ವ್ಯಾಪಾರ ಮತ್ತು ವ್ಯವಹಾರಗಳು ಅತಿ ಉತ್ತಮ ಬದಲಾವಣೆಗಳನ್ನ ನೀವು ಕಾಣಬಹುದು ಇನ್ನು ವ್ಯಾಪಾರದ ವಿಚಾರಗಳಲ್ಲಿ ನೀವು ಪ್ರವಾಸ ಸಹ ಅತಿ ಹೆಚ್ಚಾಗಿದೆ ನೀವು ಈ ರೀತಿ ಪ್ರವಾಸ ಹೋಗ್ಬೇಕಾದ್ರೆ ಲಾಭವನ್ನ ನೀವು ಮಾಡ್ಕೊಳ್ತೀರಾ ಇದರಿಂದ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರ ಇನ್ನು ಹೆಚ್ಚು ವೃದ್ಧಿಗೊಳ್ಳುತ್ತೆ ಇನ್ನು ಶಿಕ್ಷಣದ ಕ್ಷೇತ್ರದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳಿಗೆ ಈ ತಿಂಗಳು ಬಹಳಷ್ಟು ಉತ್ತಮವಾಗಿದೆ ಈ ತಿಂಗಳು ಬಹಳಷ್ಟು ಅನುಕೂಲವನ್ನು ಸಹ ನಿಮಗೆ ಮಾಡ್ಕೊಳ್ತಾ ಇದೆ ಹಲವಾರು ರೀತಿಯ ಅನುಕೂಲಕರ ವಿಚಾರಗಳು ನಿಮ್ಮ ಬಳಿಗೆ ಬರಲಿದ್ದಾವೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ನೀವು ತೊಡಗಿದ್ರೆ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಈ ತಿಂಗಳು ಮಿಥುನ ರಾಶಿ ಚಕ್ರದವರಿಗೆ ಬಹಳಷ್ಟು ಉತ್ತಮವಾಗಿರುತ್ತೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಸ್ವಲ್ಪ ಏರಿಳಿತವನ್ನ ನೀವು ಕಾಣಲೇಬಹುದು ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾವುದೇ ಧಾರ್ಮಿಕ ಅಥವಾ ಮಂಗಳ ಕಾರ್ಯವನ್ನ ನೀವು ಕಾಣಬಹುದು ಜೊತೆಗೆ ಇದರಲ್ಲಿ ಸ್ವಲ್ಪ ಮನೆಯಲ್ಲಿ ಚಿಕ್ಕ ವೈಮನಸ್ಸನ್ನ ಉಟ್ಟು ಹಾಕುತ್ತೆ ಜೊತೆಗೆ ಹಲವಾರು ರೀತಿಯಾದಂತಹ ವಾದ ವಿವಾದಗಳು ಸದಸ್ಯರ ನಡುವೆ ನಡೆಯುತ್ತೆ ಮನೆಯ ವಾತಾವರಣ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಆದ್ರೆ ಸಂಬಂಧಕ್ಕೆ ಯಾವುದೇ ರೀತಿಯ ತೊಡಕು ಉಂಟಾಗಲ್ಲ ಈ ವೈಮನಸ್ಸು ಆದಷ್ಟು ಬೇಗ ಕಮ್ಮಿ ಆಗತ್ತೆ ಯಾವುದೇ ಒಂದು ಶುಭ ಸಮಾರಂಭ ಆದ ನಂತರ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆದ್ರಿಂದ ಎಲ್ಲರೂ ಸಹ ಉತ್ತಮವಾದ ಪರಸ್ಪರ ಹೊಂದಾಣಿಕೆಯನ್ನ ಹೊಂದಾಡಿಕೊಂಡು ಬಹಳಷ್ಟು ಚೆನ್ನಾಗಿರ್ತೀರ ನೀನು ಪ್ರೀತಿಯಲ್ಲಿ ಪರಸ್ಪರ ಜೊತೆಯಲ್ಲಿ ಸಿಹಿ ಸಮಯವನ್ನು ಕಳೆಯೋದಕ್ಕೆ ಸಂಪೂರ್ಣ ಪೂರ್ಣ ಅವಕಾಶ ನಿಮಗೆ ಸಿಗುತ್ತೆ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ ಇನ್ನು ಪ್ರೀತಿ ಇನ್ನಷ್ಟು ಆಳವಾಗುತ್ತೆ ಇದೇ ಸಮಯದಲ್ಲಿ ಮತ್ತೊಂದೆಡೆ ವಿವಾಹಿತ ಜನರಿಗೆ ಇದು ಬಹಳಷ್ಟು ಕೆಟ್ಟ ಸಮಯ ಆಗಿರುತ್ತೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರುತ್ತೆ ಮತ್ತೆ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು ನಿಮಗೆ ಕಾಡುತ್ತೆ ಬಹಳಷ್ಟು ಸಂಘರ್ಷಗಳನ್ನ ನೀವು ಕಾಣಬಹುದು ಆದರೆ ಇದು ಯಾವುದೂ ಸಹ ಪರ್ಮನೆಂಟ್ ಆಗಿರೋದಿಲ್ಲ ಸ್ವಲ್ಪ ಸಮಯದಲ್ಲಿ ನೀವು ಈ ಎಲ್ಲಾ ತೊಂದರೆಗಳಿಂದ ಮುಕ್ತಿಯನ್ನ ಪಡಿತೀರಾ ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರಿಳಿತ ಕಾಣುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಸಹ ಹೂಡಿಕೆಗೆ ನಿಮ್ಮ ಹಣಕಾಸು ಹಾಕಬೇಡಿ ಇದರಿಂದ ನಿಮಗೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿರೋದ್ರಿಂದ ಆದಷ್ಟು ಹೂಡಿಕೆಯಲ್ಲಿ ಹಣವನ್ನು ಹಾಕೋದನ್ನ ತಡೆಯಿರಿ ಇನ್ನು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನ ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ